ಹೀಬ್ರೂ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ ಹೀಬ್ರೂ ಭಾಷೆಯ ಮೂಲಕ ಚಿಕ್ಕವರಿಗೆ ಮತ್ತು ದೊಡ್ಡವರಿಗೆ ಪ್ರಾಚೀನ ಮತ್ತು ಶಿಲಾಯುಗದ ಹೀಬ್ರೂ ಚಿತ್ರ ಲಿಪಿಗಳನ್ನು ಹೇಳಿಕೊಡುವವನಾಗಿದ್ದೇನೆ ಲಿಖಿತ ಹೀಬ್ರೂ ಭಾಷೆಯಲ್ಲಿ ಮುಖ್ಯವಾಗಿ ಮೂರು ರೂಪಗಳನ್ನು ನಾವು ನೋಡಬಹುದು ಹಾಗಾದರೆ ತಡ ಮಾಡೋದು ಬೇಡ ಮೊದಲನೆಯದಾಗಿ ಏಷ್ಯಂಟ್ ಹೀಬ್ರೂ ಪಿಪ್ಟೋಗ್ರಾಫ್ ಅಂದರೆ ಪ್ರಾಚೀನ ಹೀಬ್ರೂ ಚಿತ್ರಲಿಪಿ ಎರಡನೆಯದಾಗಿ ಪೇಲಿಯೋ ಹೀಬ್ರೂ ಅಂದರೆ ಶಿಲಾಯುಗದ ಹೀಬ್ರೂ ಚಿತ್ರಲಿಪಿ ಮೂರನೆಯದಾಗಿ ಮೋಡರ್ನ್ ಹೀಬ್ರೂ ಅಂದರೆ ಆಧುನಿಕ ಹೀಬ್ರೂ ಚಿತ್ರಲಿಪಿ ಮೊದಲನೇ ಅಕ್ಷರವನ್ನು ನೋಡೋಣ ಆಲೇಫ್ ಆಲೆಫ್ ಮೇಕ್ಸ್ ದಿ ಆ ಸೌಂಡ್ ಅಂದರೆ ಆಲೆಫ್ ಎಂಬಂಥ ಅಕ್ಷರವು ಆ ಸೌಂಡನ್ನು ಮಾಡುತ್ತದೆ ಅಷ್ಟು ಮಾತ್ರ ಅಲ್ಲ ಪದದ ಆರಂಭದಲ್ಲಿ ಕೆಲವೊಮ್ಮೆ ಇದು ಮೌನವಾಗಿರುತ್ತದೆ ಈವಾಗ ನಾವು ಆಲೇಫ್ ಅಕ್ಷರದ ಪ್ರಾಚೀನ ಹೀಬ್ರೂ ಚಿತ್ರಲಿಪಿಯನ್ನು ನೋಡೋಣ ನಿಮಗೆ ಇದು ಹೇಗೆ ತೋರುತ್ತದೆ ಎತ್ತಿನ ತಲೆಯ ಹಾಗೆ ಇಲ್ಲವೇ ಹೌದು ಇದು ಎತ್ತು ಈ ಚಿತ್ರಲಿಪಿಯ ಅರ್ಥವನ್ನು ನೋಡೋಣ ಈ ಚಿತ್ರಲಿಪಿಯು ಶಕ್ತಿ ನಾಯಕತ್ವ ಐಕ್ಯತೆ ಪ್ರಥಮ ಮತ್ತು ಕಿರೀಟ ಎಂಬಂಥ ಅರ್ಥವನ್ನು ಕೊಡುತ್ತದೆ ಈ ಚಿತ್ರಲಿಪಿಯ ಮೌಲ್ಯ ಎಷ್ಟು ಎಂಬುದಾಗಿ ನಾವು ನೋಡುವುದಾದರೆ ಒಂದು ಈ ಅಕ್ಷರದ ಮೌಲ್ಯ ಒಂದಾಗಿದೆ ಈವಾಗ ನಾವು ಶಿಲಾಯುಗದ ಹೀಬ್ರೂ ಚಿತ್ರಲಿಪಿಯನ್ನು ನೋಡೋಣ ನೋಡಿ ಇಲ್ಲಿ ಎರಡು ಕ್ರಾಸ್ ಲೈನ್ಗಳು ಅದರ ಮಧ್ಯದಲ್ಲಿ ಒಂದು ಬಲವಾದ ಸ್ಟ್ರೇಟ್ ಲೈನ್ ಇದು ಶಿಲಾಯುಗದ ಹೀಬ್ರೂ ಚಿತ್ರಲಿಪಿಯಾಗಿದೆ ಆಧುನಿಕ ಕಾಲದ ಹೀಬ್ರೂ ಅಕ್ಷರವನ್ನು ನಾವು ಇವಾಗ ನೋಡೋಣ ಸ್ವಲ್ಪ ಓರೆಯಾದ ಒಂದು ಸ್ಟ್ರೈಟ್ ಲೈನ್ ಬಲಭಾಗದಲ್ಲಿ ಮೇಲ್ಭಾಗಕ್ಕೆ ಬಾಗಿದ ಒಂದು ಅರ್ಧ ಲೈನ್ ಅದೇ ರೀತಿ ಎಡಭಾಗದಲ್ಲಿ ಕೆಳಭಾಗಕ್ಕೆ ಬಾಗಿದ ಅರ್ಧ ಲೈನ್ ಆಲೇಪ್ ಅಕ್ಷರದೊಂದಿಗೆ ಪ್ರಾರಂಭವಾಗುವ ಕೆಲವು ಪದಗಳನ್ನು ನಾವು ಇವಾಗ ನೋಡೋಣ ಮೊದಲನೆಯದಾಗಿ ಆರ್ಟ್ಸ್ ಅಂದರೆ ಅರ್ಥ್ ಅಂದರೆ ಭೂಮಿ ಎರಡನೇದಾಗಿ ಆ ಬಾ ಅಂದರೆ ಫಾದರ್ ತಂದೆ ಮೂರನೇದಾಗಿ ಆ ಮಾ ಅಂದರೆ ತಾಯಿ ಕೆಲವು ಸಾರಿ ಈ ಎಂಬುದಾಗಿ ಕೂಡ ಅನುವಾದ ಮಾಡಲಾಗುತ್ತದೆ ಇವತ್ತಿನ ದಿನದಲ್ಲಿ ಆಲೇಫ್ ಅಕ್ಷರದ ಪ್ರಾಚೀನ ಶಿಲಾಯುಗದ ಆಧುನಿಕ ಚಿತ್ರಲಿಪಿಗಳನ್ನು ಕಲಿತಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಅಕ್ಷರದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಶಾಲೋಂ ಧನ್ಯವಾದಗಳು